ಏಳು ವರ್ಷ ಬೇಕಾ ಇವ್ರಿಗೆ ಆ ಕಪ್ಪು ಹಣನ ವಾಪಸ್ ತರಲಿಕ್ಕೆ? ಕಪ್ಪು ಹಣದ ಒಂದು ವಾಪಸ್ ಬರೋ ಕನಸು ಕನಸಾಗಿ ಉಳಿದೋಗುತ್ತಾ? ಉದ್ಯೋಗ ಸೃಷ್ಟಿ ಮಾಡ್ಕೊಡ್ತೀವಿ ಅಂತ ಬಿಟ್ಟು ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಅಲ್ಲ 2,000 ಉದ್ಯೋಗಗಳು ಕೂಡ ಕೊಟ್ಟಿಲ್ಲ. ಕಾಂಗ್ರೆಸ್ ಗೌರ್ಮೆಂಟು ಏನು ಹಿಂದೆ ಏನು ಮಾಡ್ಕೋ ಬರ್ತಾ ಇತ್ತು ಅದೇ ಮಟ್ಟಕ್ಕೆ ಇವರು ಬಂದರು. ಮಟಮಪ್ಪ ಅವರು ಪಕ್ಷಾತೀತನ ಅಲ್ಲಿ ಯಾವ ಪಕ್ಷ ಏನು ಅಂತ ಇದರಲ್ಲಿ ಎರಡೇ ಮಾತಿಲ್ಲ. ನಾನೊಬ್ಬ ನಿಷ್ಠಾವಂತ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತ, ಪಕ್ಷಾತೀತವಾಗಿ ನಾನು ಮಾತಾಡಿರೋದು ನಿಜ, ಮಾತಾಡ್ತೀನಿ. ಪೌರ ಕಾರ್ಮಿಕರು ಕೆಲವು ದಿನ ಬರೆದಿದ್ರೆ ಆ ರೀತಿ ಇದ್ದಾಗ ನೀವೇ ಹೋಗಿ ವಾರ್ಡಲ್ಲಿ ಕ್ಲೀನ್ ಮಾಡಿದ್ದೀರಾ ಅಂತ ನಿಮ್ಮ ವಾರ್ಡಿನ ಜನ ಹೇಳಿದರೆ ನಾವು ಕೇಳ್ಪಟ್ಟಿದ್ದೀವಿ. ಒಂದು ನಗರಸಭಾ ಸದಸ್ಯ ನಾನು ಯಾಕೆ ಹೋಗಿ ಕ್ಲೀನ್ ಮಾಡಬೇಕು ಏನನ್ನ ಅನಿಸುತ್ತಾ ಇಲ್ಲ ಯಾಕೆ ಏನಿದು ಅಂತ? ನಗರಸಭಾ ಸದಸ್ಯ ಅಂದರೆ ಯಾವುದೇ ಜನಪ್ರತಿನಿಧಿ ಆಗಲಿ ಜನರ ಸೇವಕ ಅಷ್ಟೇ. ಹೌದು, ಖಂಡಿತ ನಾಯಕ ಅಲ್ಲ. ಜನರ ಒಂದು ಮತಭಿಕ್ಷೆಯಿಂದ ಇವತ್ತು ನಾನು ಆಕಸ್ಮಿಕವಾಗಿ ಒಬ್ಬ ನಗರಸಭಾ ಸದಸ್ಯನಾಗಿದ್ದೀನಿ. ಇಷ್ಟಪಟ್ಟು ಮಾಡೋದು ಯಾವುದು, ಕಷ್ಟಪಟ್ಟು ಮಾಡೋದು ಯಾವುದು? ವಕೀಲ ವೃತ್ತಿಯನ್ನು ಇಷ್ಟಪಟ್ಟು ಮಾಡ್ತೀರಾ ಅಥವಾ ನಗರಸಭೆ ಒಂದು ಸದಸ್ಯರಾಗಿ ಆ ಕೆಲಸಗಳನ್ನ ಇಷ್ಟಪಟ್ಟು ಮಾಡ್ತೀರಾ? ನನಗೆ ಮುಖ್ಯವಾಗಿ ವಕೀಲ ವೃತ್ತಿ, ಎರಡನೇದಾಗಿ ರಾಜಕೀಯ.